ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ವಾಗತ. ಎಸ್ ಎಸ್ ಸಿ ಫಲಿತಾಂಶಕ್ಕಾಗಿ 8 ಹೊಸ ಸ್ತೋತ್ರಗಳನ್ನು ಕೂಡ ನಿರ್ಧಾರ ಕೈಗೊಂಡಿದ್ದಾರೆ. ಏನೆಲ್ಲ ಮಾಹಿತಿ ಏನೆಲ್ಲ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನೇನು ನಿಮ್ಮದು ಎಸ್ ಎಲ್ ಸಿ ಪರೀಕ್ಷೆನ ಮಾರ್ಚ್ 24ರಿಂದ ಶುರು ಆಗುತ್ತೆ. ವಿದ್ಯಾರ್ಥಿಗಳು ಬರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರ. ಇದರ ನಡುವೆ ಡಿ ಡಿ ಪಿ ಐಗಳು ಕೆಲವು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಡಿ ಡಿ ಪಿ ಐಗಳು ಹೊಸ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಇದು ಅವರವರ ವ್ಯಾಪ್ತಿಗೆ ಬಿಟ್ಟಿದ್ದು, ಎಲ್ಲರಿಗೂ ಕೂಡ ಎಲ್ಲ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು, ಎಲ್ಲ ತಾಲೂಕಲ್ಲಿ ಕೂಡ ರೀತಿ ಮಾಡಬೇಕು ಅಂತೆಲ್ಲ ಅವರವರ ವ್ಯಾಪ್ತಿಗೆ ಬಿಟ್ಟಿದ್ದು. ಏನಂದ್ರೆ 8 ಸೂತ್ರಗಳು, 8 ಮೇಜರ್ ಸೂತ್ರಗಳನ್ನು ಅವರು ಕೈಗೊಂಡಿದ್ದಾರೆ. ಏನಂದ್ರೆ ಮೊದಲನೇ ಸೂತ್ರ ಬಂದ್ಬಿಟ್ಟು ಸೂತ್ರ 1 ಏನಂದ್ರೆ ಇಲ್ಲಿ ವಿದ್ಯಾರ್ಥಿಗಳು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ, ಆನಂತರ ಅವರಿಗೆ ಕಿರು ಪರೀಕ್ಷೆ, ಅದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆ, ಅದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ವಾರ್ಷಿಕ ಪರೀಕ್ಷೆ ಲೆಟರ್ ಕಂಡಕ್ಟ್ ಆಗುತ್ತೆ ಫೈನಲ್ ಆಗಿ. ಅಲ್ಲಿ ವಿದ್ಯಾರ್ಥಿಗಳನ್ನ ಗುರುತಿಸೋದು ಅಂದ್ರೆ ವಿದ್ಯಾರ್ಥಿಗಳನ್ನ ಫೈಂಡ್ ಔಟ್ ಮಾಡೋದು. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವೆಲ್ಲ ವಿದ್ಯಾರ್ಥಿಗಳು ಸ್ಟಡಿ ವೈಸು ವೀಕ್ ಇದ್ದಾರೆ, ಯಾವ ವಿದ್ಯಾರ್ಥಿಗಳಿಗೆ ಅಂತವ್ರನ್ನ ಗುರುತಿಸಿ ಒಂದು ಲಿಸ್ಟ್ ಔಟ್ನ ಮಾಡೋದು, ಅಂದರೆ ಒಂದು ಗುರುತಿಸೋದು. ಅಂತರ ಅವರಿಗೆ ಹೆಚ್ಚು ಒತ್ತು ಕೊಡೋದು, ಯಾಕಂದರೆ ರಿಸಲ್ಟ್ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಬೇಕು ಅಂತ ಅವರಿಗೆ ಹೆಚ್ಚು ಒತ್ತು ಕೊಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ನಂತರ ಅದು ಪಾರ್ಟ್ 1 ಆಯಿತು, 1 ಆಯಿತು. ಎರಡನೇ ಸೂತ್ರ ಬಂದ್ಬಿಟ್ಟು ಪಾಸಿಂಗ್ ಪ್ಯಾಕೇಜ್, ಎಲ್ಲ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ನ ಕೊಡೋದು. ಇಲ್ಲಿ ಯಾವ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಇದ್ದಾರೆ, ಚೆನ್ನಾಗಿ ಓದ್ತಾಯಿದ್ದಾರೆ ಅವರಿಗೆ ಓಕೆ, ಅವರು ಓದ್ತಾರೆ. ನಂತರ ಪಾಸಿಂಗ್ ಪ್ಯಾಕೇಜ್ ಅಂತ 40 ಮಾರ್ಕ್ಸ್ಗೆ ಪ್ರತಿ ವಿಷಯ ಅವರು ಕೊಡೋದು, ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಅದನ್ನು ಪ್ಲಾನ್ ಕೈಗೊಂಡಿದ್ದಾರೆ. ನಂತರ 3 ಬಂದ್ಬಿಟ್ಟು ಒಂದು ಕಾರ್ಯಾಗಾರ ಅನ್ನಿರ್ತದೆ, ಅಂದರೆ ಒಂದು ಸ್ಟಡಿ ಮಾಡೋದಕ್ಕೆ ಒಂದು ಕಾರ್ಯಾಗಾರ, ಅಂದರೆ ಇಂಟರ್ನ್ಶಿಪ್ ಅಂತಾರಲ್ಲ, ಆ ರೀತಿ ಒಂದು ಸ್ಥಾಪಿಸೋದು. ಯಾವೆಲ್ಲ ಹಳೆ ವಿದ್ಯಾರ್ಥಿಗಳು ಅಥವಾ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳ ಜೊತೆ ಇದ್ದು ಒಂದು ಮೋಟಿವೇಶನ್ ಥರ ಆ ರೀತಿ ಮಾಡಿಸೋದು. ಅದೇ ರೀತಿ 4 ಬಂದ್ಬಿಟ್ಟು ಅವ್ರನ್ನ ಪದೇ ಪದೇ ಓದಿಸೋದು, ಸ್ಟಡಿ ಮಾಡಿಸೋದು. ಅದೇ ರೀತಿ ತಮ್ಮ ಪೋಷಕರು, ಅಂದರೆ ತಮ್ಮ ಪೋಷಕರ ಮನೆಗೆ, ಅಂದರೆ ವಿದ್ಯಾರ್ಥಿಗಳ ಪೋಷಕರ ಮನೆಗೆ ಭೇಟಿ ನೀಡೋ, ಶಾಲಾ ಶಿಕ್ಷಕರು ಅದೇ ರೀತಿ ಎಲ್ಲರೂ ಕೂಡ ಭೇಟಿ ನೀಡಿ ಅವರಿಗೆ ಹೇಳೋದು. ಅದೇ ರೀತಿ ಅವರಿಗೆ ಏನೆಲ್ಲ ಮೋಟಿವೇಶನ್ ಆಗಿರಬೇಕು, ಏನೆಲ್ಲ ಅರಿವು ಮೂಡಿಸ್ಬೇಕು, ಅವರು ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ ಅದ್ರ ಬಗ್ಗೆ ಏನೆಲ್ಲ ಸ್ಟಡಿ ಮಾಡಬೇಕು, ಈ ರೀತಿಯೆಲ್ಲ ಸಾಕಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಮತ್ತು ಸಭೆ ಮಾಡೋದು, ನಂತರ ಅವರಿಗೆ ಜಾಸ್ತಿ ಒತ್ತು ಕೊಡೋದು, ಯಾವ ವಿದ್ಯಾರ್ಥಿಗಳು ವೀಕ್ ಆಗಿರುತ್ತೆ ಅವರಿಗೆ ಜಾಸ್ತಿ ಒತ್ತು ಕೊಡೋದು, ಈ ರೀತಿ ಸಾಕಷ್ಟು ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಲೆಟರ್ಲ್ಲಿ ಇದು ಎಷ್ಟು ವರ್ಕ್ಔಟ್ ಆಗುತ್ತೆ ಅಂತ, ಬಟ್ ಸಿಟಿಗಳಲ್ಲಿ ಅಷ್ಟು ಸುಲಭ ಇಲ್ಲ, ಎಷ್ಟೊಂದು ಪೇಷನ್ಸ್ ಕೂಡ ಇರೋದಿಲ್ಲ, ಇಷ್ಟೆಲ್ಲ ಸಮಯ ಬೇಕಾಗುತ್ತೆ. ಬಟ್ ಕಡಿಮೆ ಹಳ್ಳಿ ಕಡೆ ಎಲ್ಲ, ಅದೇ ರೀತಿ ಕಡಿಮೆ ಜನಸಂಖ್ಯೆ ಹೊಂದಿರೋ ಕಡೆ ಎಲ್ಲ ಇದು ವರ್ಕೌಟ್ ಆಗ್ಬೋದು. ಇದು ಕಡ್ಡಾಯವಾಗಿ ಅಂತ ಏನಿಲ್ಲ, ಅಧಿಕಾರಿಗಳಿಗೆ ಶಿಕ್ಷಕರಿಗೆ ಏನಾಗಬೇಕು, ಪಾಸ್ ಆದರೆ ಪಾಸ್ ಆಗಲಿ, ಪಾಸ್ ಆಗದ್ರೆ ಇಲ್ಲಿ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಡಿ ಡಿ ಪಿ ಐಗಳು, ಕೆಲವೊಂದು ಜಿಲ್ಲಾ ಮಟ್ಟದವರು ಸ್ಪೆಷಲ್ ಇಂಟ್ರೆಸ್ಟ್ನ ತೋರಿಸ್ತಾರೆ ಇದಕ್ಕೆ, ನಮ್ಮ ಜಿಲ್ಲೆ ಇಂಪ್ರೂವ್ ಆಗಲಿ, ನಮ್ಮ ಜಿಲ್ಲೆಯ ಫಲಿತಾಂಶ ಚೆನ್ನಾಗಿ ಬರಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಇದು ಎಲ್ಲ ಕಡೆ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅಂತ, ಬಟ್ ಈ ರೀತಿ ಹೊಸದಾಗಿ ಸೂತ್ರಗಳನ್ನು ಕೂಡ ಹಾಕೊಂಡಿದ್ದಾರೆ. ಅಂದರೆ ಕಳೆದ ವರ್ಷ ನಿಮ್ಗೆ ಗೊತ್ತಿರೋಕೆ 89% ವಿದ್ಯಾರ್ಥಿಗಳು ಪಾಸ್ ಆದರು ಎಸ್ ಎಲ್ ಸಿಲಿ, ಈ ವರ್ಷ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಅಂತ. ಬಟ್ ಕೆಲವೊಂದು ಜಿಲ್ಲಾ ಮಟ್ಟದ ಡಿ ಡಿ ಪಿ ಐಗಳು ನಮ್ಮ ಜಿಲ್ಲೆ ಕಡಿಮೆ ಸ್ಥಾನದಲ್ಲಿದೆ, ನಮ್ಮ ಜಿಲ್ಲೆ ಇನ್ನೂ ಕೂಡ ಮುಂದೆ ಇರಬೇಕು ಅಂತ ಈ ರೀತಿ ಸ್ಪೆಷಲ್ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ನಂತರ ಗೊತ್ತಿರೋ ಹಾಗೆ ಮಾರ್ಚ್ 24ರಿಂದ ಪರೀಕ್ಷೆ ಶುರು ಆಗುತ್ತೆ, ಆಲ್ರೆಡಿ ಆಕ್ಷೇಪಣೆ ಸಲ್ಲಿಸೋಕೆ ಡೇಟ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಹೊಸದಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಈ ಬರೀ 3 ಪರೀಕ್ಷೆ ಅಂತ ಹೇಳಿದ್ದಾರೆ, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಅದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಾರೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇದು ಎಲ್ಲ ಕಡೆ ಅಪ್ಲಿಕೇಬಲ್ ಆಗೋದಿಲ್ಲ, ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ. ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಎಷ್ಟು ವರ್ಕ್ ಆಗುತ್ತೆ ಅಂತ, ಬಟ್ ಸ್ಟ್ರಿಕ್ಟ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗೋದು ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.